ನಿಮ್ ಪರಿಚಯ ಮಾಡ್ಕೊಡ್ರಿ. ನಮ್ಮ ಹೆಸರು ರಾಯಸ ಬಾಲ್ಗಿಟ್ಟಿ. ಹಾ, ಯಾವ್ರಣ? ಕೃಷ್ಣಾಪುರ. ಹೌದ್ರಿ, ಎಲ್ಲಿ ಬರ್ತದ್ರಿ? ಅದು ಹುಣಗುಂದ ತಾಲೂಕು. ಹುಣಗುಂದ ತಾಲೂಕು. ಅಲ್ಲಿಂದ ಬಂದ್ರಿ? ಅಲ್ಲಿಂದ ಬಂದ್ರಿ. ಹಾ, ಎಲ್ಲಿ ಬಂದ್ರಿ ಸರ್ ನೀವು? ಇಲ್ಲಿ ಗುಲ್ಬರ್ಗ ಬಂದ್ರಿ. ಗುಲ್ಬರ್ಗ ಬಂದ್ರಿ? ಹ್ಞೂ. ಗುಲ್ಬರ್ಗ ಎಲ್ಲಿ, ಯಾವ ಫಾರ್ಮಿಗೆ ಬಂದ್ರಿ? ಲಕ್ಕಿಗೌಡ ಫಾರ್ಮ್. ಹಾ, ಅಲ್ಲಿಗೆ ಬಂದ್ರಿ. ಎಷ್ಟು ಬುಕ್ ಮಾಡಿದ್ರಣ? 20 ಮಾಡಿವ್ರಿ. ಹಾ, ಅಷ್ಟು ಚಲೋ ಮರಿ ಎಲ್ಲ ಚಲೋ ಅದಾವ್ರಿ? ಚಲೋ ಅದ. ಹಾ, ಟ್ರಾನ್ಸ್ಪೋರ್ಟ್ ರೀ? ಟ್ರಾನ್ಸ್ಫರ್ ಅವ್ರ ಬಂದ್ರಿ ರೀ? ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಟ್ರ? ಫ್ರೀ ಕೊಟ್ರ. ಮರಿ ಎಲ್ಲ ನಿಮ್ಗೆ ಚಲೋ ಅದಾವ? ಚಲೋ. ಹೌದ್ರಿ. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸೊ ಹುನಗುಂದ ತಾಲೂಕ್ದವ್ರ ರೈತರು ಏನಂತಂದ್ರೆ, ರಾಜ ಸಾಬ್ ಅವರು ಬೀಟಲ್ ಖರೀದಿಸಿದ್ದಾರೆ, ಅಂದರೆ ಬೀಟಲ್ ತಳಿ ಮೇಕೆಗಳು ಏನಂತಂದ್ರೆ ಖರೀದಿಸಿದ್ದಾರೆ. ಟೋಟಲ್ 20 ತೊಗೊಂಡಿದ್ದಾರೆ, ಅದರಲ್ಲಿ 10 ಬೀಟಲ್ ಇದೆ. ಆಮೇಲೆ 10 ಏನಂತಂದರೆ ಉಸ್ಮಾನಿಬಾದ್ ತೊಗೊಂಡಿದ್ದಾರೆ ಅವರು. ನೋಡಿ ಕಾಣ್ತಿದೆ ನಿಮ್ಗೆ ಆ ಥರ ಇದಾವೆ ಅಂತೇಳಿ. ಒಳ್ಳೆ ಕ್ವಾಲಿಟಿ ಪ್ರೆಗ್ನೆನ್ಸಿ ಇರೋ ಬೀಟಲ್ನ ತೊಗೊಂಡಿದ್ದಾರೆ ಅವರು. ಸೊ ನಮ್ಗೆ ಬೀಟಲ್ ಬೇಕಾದ್ರೆ ಬೀಟಲ್ ಸಿಗುತ್ತೆ, ಶಿರೋಯಿ ಬೇಕಾದ್ರೆ ಶಿರೋಯಿ ಸಿಗುತ್ತೆ, ತೋತಪುರಿ, ಗುಜರಿ. ಸೊ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಎಲ್ಲನೂ ಸಿಗುತ್ತೆ. ಅಂದರೆ ಕಾಮನ್ ಆಗಿ ಅಂತಂದ್ರೆ ಉಸ್ಮಾನಿಬಾದ್ ನಿಮಗೆ ಈಗಾಗಲೇ ಕೊಡ್ತಾನೆ ಇದ್ದಾರೆ. ಸೊ ಸ್ಪೆಷಲ್ ತಳಿಗಳು ಬೇಕು ಅಂತಂದರೆ ನೀವೇನಂತಂದರೆ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿದರೆ ನಿಮ್ಗೆ ಯಾವ ಟೈಪ್ ತಳಿಗಳು ಬೇಕು ಆ ಟೈಪ್ ತಳಿ, ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ, ಕಿಡ್ಸು, ಅಥವಾ ಚಿಕ್ಕ ಮರಿಗಳು ಬೇಕಂದರೆ ಚಿಕ್ಕ ಮರಿಗಳು ಸಿಗ್ತವೆ. ಇಲ್ಲ ಸರ್, ನಮಗೆ ದೊಡ್ಡ ಬ್ರೀಡರ್ ಬೇಕು ಅಂತಂದರೆ ಬ್ರೀಡರ್ ಸಿಗ್ತವೆ. ಕ್ವಾಲಿಟಿ ನೋಡಿ, ಶೈನ್ ನೋಡಿ, ಯಾವ ಥರ ಇದಾವೆ ಅಂತೇಳಿ. ಸೊ ಇವೇನಂತಂದರೆ ಉಸ್ಮಾನಿಬಾದ್ ಇದಾವೆ. ಸೊ ಟೋಟಲ್ ಅವು 10 ಅಂದರೆ 10 ಉಸ್ಮಾನಿಬಾದು, 10 ಬೀಟಲ್, ಎರಡೂ ತೊಗೊಂಡಿದ್ದಾರೆ ಅವರು. ಟೋಟಲ್ 20 ತೊಗೊಂಡಿದ್ದಾರೆ. ಅಂದರೆ ಹುನಗುಂದ ತಾಲೂಕಿಗೆ ಏನಂತಂದರೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ದವಸ ಧಾನ್ಯಗಳು ಪ್ರತಿಯೊಂದು ಏನಂತಂದರೆ ತೊಗರೋಟು ಎಲ್ಲನೂ ಕೊಟ್ಟಿದ್ದಾರೆ. ಸೊ ನೀವು ಅಷ್ಟೇ. ಸೊ ಯಾವುದೇ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಬೀಟಲು, ಶುರೋಯಿ, ಆಮೇಲೆ ಸೋಜತ್ ಆಗಿರ್ಬೋದು, ಉಸ್ಮಾನಿಬಾದ್ ಆಗಿರ್ಬೋದು. ಸೊ ಅವೊಂದತ್ತು ಟೋಟಲ್ ಒಂದು 30-40 ತೊಗೊಂಡ್ರೆ ಅಂತಂದರೆ, ಸೊ ಒಂದು ತಳಿ ಇಲ್ಲ ಅಂತಂದರೆ ಇನ್ನೊಂದು ತಳಿಯಲ್ಲಿ ನಿಮಗೆ ಖಂಡಿತ ಲಾಭ ಸಿಗುತ್ತೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ನಮ್ಮ ಜನರು ಏನಂತಂದರೆ ಒಂದೇ ತಳಿ ತೊಗೊಳೋದು, ಸೊ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಒಳ್ಳೆ ಬ್ರೀಡರ್ ಇಟ್ಕೊಳ್ರಿ, ಚೆನ್ನಾಗಿರೋಂಥ ಬ್ರೀಡರ್ ತೊಗೊಳ್ರಿ. ಸೊ ಪ್ರತಿಯೊಂದು ಏನಂತಂದರೆ ಅವ್ರ ಹತ್ರ ಅವೈಲೇಬಲ್ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ಲಕ್ಕಿ ಗೋಟ್ ಫಾರ್ಮ್ದವ್ರಿಗೆ ಬುಕ್ಕಿಂಗ್ ಮಾಡ್ಕೊಂಡು ಏನಂತಂದರೆ ಮಾಡ್ಬೋದು. ಸೊ ನಿಮ್ಗೇನಂತಂದರೆ ವೇಟ್ ಲೆಕ್ಕದಲ್ಲಿ ಬೇಕು ಅಂತಂದರೆ ವೇಟ್ ಲೆಕ್ಕದಲ್ಲಿ ಕೊಡ್ತಾರೆ. ಇಲ್ಲ ಸರ್, ನಮಗೆ ಎವರೇಜ್ ಲೆಕ್ಕದಲ್ಲಿ ಬೇಕಂತಂದರೆ ಎವರೇಜ್ ಲೆಕ್ಕದಲ್ಲಿ ಕೊಡ್ತಾರೆ. ಸೊ ನಿಮ್ಗೆ ಯಾವ ಥರ ಇಷ್ಟನೋ ಆ ಲೆಕ್ಕದಲ್ಲಿ ನಿಮಗೆ ಕಂಫರ್ಟಬಲ್ ಯಾವ ಥರ ಆಗುತ್ತೆ ಆ ಥರ ನೀವು ಪರ್ಚೇಸ್ ಮಾಡ್ಬೋದು. ಸೊ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಅವ್ರ ಜೊತೆ ಮಾತಾಡ್ಕೊಳ್ಳಿ. ಸೊ ಭಾಳಷ್ಟು ಜನ ಎಲ್ಲ ಏನಂತಂದರೆ ಬೇರೆ ಬೇರೆ ತಳಿ ಸಾಕಾಣಿಕೆ ಬಗ್ಗೆಯಲ್ಲಿ ಭಾಳಷ್ಟು ಆಸಕ್ತಿ ಪಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಏನಂತಂದರೆ ನಿಮ್ಗೆ ಯಾವ ಥರ ತಳಿ ಬೇಕು, ಸೊ ನೀವು ಬಿಫೋರ್ ಆಗಿ ಬುಕ್ಕಿಂಗ್ ಮಾಡಿದರೆ ಆ ತಳಿ ಅಷ್ಟೇ ತರಿಸಿಕೊಡ್ತಾರೆ ಅವರು. ಏನಕ್ಕೆ ಅಂದರೆ ಉಸ್ಮಾನಿಬಾದ್ ಏನಂತಂದರೆ ರೆಗ್ಯುಲರಾಗಿ ಅವ್ರ ಹತ್ರ ಸಿಗ್ತಾ ಇರುತ್ತೆ. ಸೊ ಸ್ಪೆಷಲ್ ಬ್ರೀಡ್ ಅಂತಂದರೆ ಬೀಟಲ್ ಆಗಿರ್ಬೋದು, ತೋತಾಪುರಿ ಆಗಿರ್ಬೋದು, ಗುಜರಿ ಆಗಿರ್ಬೋದು, ಸೋಜತ್ ಆಗಿರ್ಬೋದು. ಸೊ ಇವೆಲ್ಲ ಏನಂತಂದರೆ ನಿಮಗೆ ಬೇಕಾಗಿತ್ತು ಅಂತಂದರೆ, ಸೊ ಅಡ್ವಾನ್ಸ್ ಆಗಿ ನೀವು ಬುಕ್ ಮಾಡಿಕೊಂಡ್ರೆ ನಿಮ್ಗೆ ತರಿಸಿಕೊಡ್ತಾರೆ ಅವರು. ಯಾವ ಕ್ವಾಲಿಟಿ ಬೇಕು, ಏನು ಗುಣಮಟ್ಟ ಬೇಕು, ಪ್ರತಿಯೊಂದನ್ನು ಎಲ್ಲ ತರಿಸಿಕೊಡ್ತಾ ಅಂತ ಹೇಳಿದ್ದಾರೆ. ಸೊ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾ. ಸೊ ಊಡೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.